ಇನ್ನೊಂದು ಸರ್, ಈ ಸಿನಿಮಾ ಅಂತ ಬಂದಾಗ ವ್ಯಾಪಾರ ದೃಷ್ಟಿಯಲ್ಲಿ ಮಾತಾಡೋದಾದರೆ, ಇವಾಗ ಸೂರಿ ಸರ್ ಸಿನಿಮಾಗಳಂದರೆ ತುಂಬ ದೊಡ್ಡ ದೊಡ್ಡ ಎಲ್ಲ ಥರದ್ದು ನೋಡಿದ್ದೀರ, ಬಾಕ್ಸ್ ಆಫೀಸು ಹಿಸ್ಟ್ರಿಗಳೆಲ್ಲ ನೋಡಿದ್ದೀರ, ಟಿ ಆರ್ ಪಿ ನಂಬರ್ ಒನ್ ಎಲ್ಲ ಥರದ್ದು ನೋಡಿದ್ದೀರ, ಬಟ್ ಈ ವ್ಯಾಪಾರ ಅಂತ ಬಂದಾಗ ನೀವು ಯಾವ ರೀತಿ ಸಿನಿಮಾ ನೋಡ್ತೀರ ಸರ್? ಅಂದರೆ ನಾನು ಒಬ್ಬ ದೊಡ್ಡ ಹೀರೋ ಜೊತೆ ಕೆಲಸ ಮಾಡ್ತಿದ್ದರೆ, ಅಂದರೆ ಇಲ್ಲಿ ಆ ಥರದ್ದು ಒಂದಷ್ಟು ಇದ್ದಾರೆ, ಅವ್ರ ಜೊತೆ ಕೆಲಸ ಮಾಡುವಾಗ ನನಗಿರೋ ಟೆನ್ಷನ್ಗಳು ಕಡಿಮೆ ಆಗುತ್ತೆ, ಯಾಕೆಂದರೆ ಅವ್ರನ್ನ ತೂಗಿಸಿದ್ರೆ ಸಾಕಾಗುತ್ತೆ ನನಗೆ, ಅದಾದ ನಂತರ ಅವರೇ ಹೇಳ್ಕೊಂಡು ಹೋಗ್ತಾರೆ ಎಲ್ಲವೂ. ಇವಾಗ ಈ ಥರ ಕೆಂಡಸಂಬಿಗೆ ಅಥವಾ ಈ ಥರ ಸಿನಿಮಾ ಮಾಡಿದಾಗ ನಾವು ನಿಲ್ಲಬೇಕಾಗತ್ತೆ ಸುಮಾರು ವಿಷಯಕ್ಕೆ. ಹೌದು, ಆ ನಿಲ್ಲೋ ಅಂಥ ವಿಷಯದಲ್ಲಿ ನಾನು ಸ್ವಲ್ಪ ಹಿಂದಕ್ಕೆ ಬಂದಿದ್ದೀನಿ. ಕಾರಣ ಏನಂದರೆ, ಯಾವುದೇ ಏನೇನು ನಡೆದ್ರೂ ಇಲ್ಲಿ ನನ್ನ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಇಲ್ಲೇನು ನನಗೆ ಬಾಧೆ ಇಲ್ಲ. ನನ್ನದೇ ಆದ ಅಂದರೆ, ಇವಾಗ ನನ್ನೊಂದು ಇನ್ನೊಂದು ಕೃತಿ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಮಾಡಿ ಅಂತ ಹೇಳೋ ಮಟ್ಟಿಗೆ ಜನ ಇದ್ದಾರೆ. ಹೌದು, ಆ ಕಾರಣಕ್ಕೆ ನಾನು ಇಲ್ಲಿ ಸೋಲು ಗೆಲುವಿಗೆ ಇನ್ನು ಮುಂದೆ ನನ್ನ ನಿರ್ಧಾರಗಳಿಲ್ಲ. ನಾನು ಯಾವ ವಿಚಾರಕ್ಕೆ ಈ ವಿಷಯ ಕೇಳಿದೆ ಅಂದರೆ ಸರ್, ಒಂದು ದುಡ್ಡು ಕಾಸದಲ್ಲಿ ಅಲ್ಲ, ದುಡ್ಡು ಕಾಸು ಬಂದು ಇನ್ನೊಂದು ಪ್ಯಾಟರ್ನ್ ಚೇಂಜ್ ಆದಂಗೆ ವ್ಯಾಪಾರ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಜನರನ್ನ ಅದು ಕೂರಿಸೋದು ವಿಚಾರ ಆಗಿರ್ಬೋದು, ನಿಧಾನಕ್ಕೆ ಬದಲಾಗ್ತಿದೆ ಅದು. ಲೈಕ್ ಕೆಂಡ ಸಂಪಿಗೆಯಲ್ಲಿ ಇದ್ದಿದ್ದು ಒಂದು ಹೊಸದದು, ಅಲ್ಲಿಂದ ಒಂದು ಜರ್ನಿ ಶುರುವಾಯಿತು, ಆ ಚೇಂಜ್ ಔಸ್ನ ಕೊಡ್ತಾ ಬಂದ್ರಿ, ಈಗ ಪಾಪ್ಕಾರ್ನ್ ಬಂದಿದ್ದೀರ, ಅದು ತಗೊಳ್ತಿದೆ, ಈಗ ಆಗ್ತಿದೆ, ಈಗ ಹೋಗ್ತಿದೆ, ಅಟ್ ಪ್ರೆಸೆಂಟ್ ನಡೀತಾ ಇದೆ. ನಾನೇನು ಕೇಳಿದ್ರೆ, ನಾವು ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ತೊಗೊಂಡ್ರೆ ಒಂದು 4-5 ವರ್ಷದಿಂದ ಅದು ಇದ್ದಿದ್ದ ರೀತಿ ಬೇರೆ. ಅಲ್ಲಿ ಒಂದು ಪರ್ವ ಶುರುವಾಯಿತು, ಒಂದೊಂದು ಒಂದು ಸಣ್ಣ ಈ ಥರದ ಸಿನಿಮಾಗಳು ಅಂದರೆ ನೀವು ಇವಾಗೇನು ಪ್ರೆಸೆಂಟ್ ಮಾಡಕ್ಕೆ ಹೋಗ್ತೀರಿ ಸರ್, ಈ ಥರದ ಈ ಬಗೆಯ ಸಿನಿಮಾಗಳು ಶುರುವಾಯಿತು, ಇವತ್ತಿಗೆ ಅದೇ ತುಂಬ ದೊಡ್ಡದಾಗೋಗಿದೆ ಅಲ್ಲಿ. ಸೊ ನಮ್ಮಲ್ಲಿ ಈಗ ಶುರುವಾಗಿದೆ ಸರ್, ಕೆಂಡ ಸಂಪಿಗೆ ಇಂದೀಚೆಗೆ ಶುರುವಾಗಿದೆ. ಸೊ ಈ ಈ ಈ ಪರ್ವದ ಈ ಬದಲಾವಣೆ ಪರ್ವ ಸರ್, ಇದು ಯಾಕೆ, ಇದು ಹೆಂಗೆ, ಏನು ಹೇಳಕ್ಕೆ ಬಯಸ್ತೀರಿ ಸರ್? ಅಂದರೆ ಈಗ ಎಲ್ಲ ರೀತಿ ಸಿನಿಮಾಗಳು ಮಾಡಿದ ನಂತರ ಒಬ್ಬ ಹೀರೋ ಅಂದಾಗ ಅವರ ಜೊತೆಗಿನ ಲಗೇಜನ್ನು ಹಾಕ್ಕೊಂಡು ಸಿನಿಮಾ ಮಾಡೋದು ಕಷ್ಟ ಆಗುತ್ತೆ ನಮಗೆ. ಅಂದರೆ ಒಂದು ಲಗೇಜ್ ಬೀಳುತ್ತೆ ನನಗೆ, ಆ ಲಗೇಜಲ್ಲಿ ನಾನು ಒಂದಷ್ಟು 5 ಸಾಂಗು ಅಥವಾ 3 ಫೈಟು ಮತ್ತು ಅದಕ್ಕಾಗೋ ರೈಟ್ಸು, ಅದೇನೋ ಓಪನಿಂಗು, ಮತ್ತು ಅದಕ್ಕೇನೋ ಒಂದು ಹಿನ್ನೆಲೆ ಇರುತ್ತೆ, ಇನ್ಯಾರನ್ನೋ ಟಾರ್ಗೆಟ್ ಮಾಡೋದು ಅಥವಾ ಏನೋ ನಮ್ಮದು ನಾವು ಅನ್ನೋದು ನಾನು. ಅದರಿಂದ ಆಚೆ ಬಂದಾಗ ಸಿನಿಮಾ ತುಂಬ ಈಸಿ ಅನ್ಸುತ್ತೆ ನನಗೆ. ಇವತ್ತು ನಾನಿರೋ ಸ್ಥಿತಿಗೆ ನನಗೆ ತುಂಬ ಈಸಿ ಸಿನಿಮಾ. ಮತ್ತು ಹೊರಗಡೆ ಇರೋರಿಗೂ ಹೇಳ್ತೀನಿ, ನೀವು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ರೆ ಅದರಲ್ಲಿ, ಅಂದರೆ ಆ ಪ್ರಯತ್ನದಲ್ಲಿದ್ದರೆ ದಯವಿಟ್ಟು ಈ ಕಾಲಘಟ್ಟ ನಿಮ್ಮ ಎಲ್ಲ ಕನಸಿಗೂ ಅದ್ಭುತವಾದ ಕಾಲಘಟ್ಟ, ನೀವು ಮಾಡ್ಬೋದು. ಯಾಕೆಂದರೆ ಇವತ್ತು ಸೋಷಿಯಲ್ ಮೀಡಿಯಾಯಿಂದ ಹಿಡಿದು ಎಲ್ಲ ಕಡೆ ನಿನ್ನ ಕೃತಿನ ಹಂಗೆ ಹೇಳ್ತಾರೆ, ನೀಟಾಗಿ ಹೇಳ್ತಾರೆ. ಅದು 2-3 ದಿನದಲ್ಲಿ ಹೇಳ್ತಾರೆ, ಮೊದಲು ಅದು ಇರಲಿಲ್ಲ. ನಾನು ಯಾವುದೋ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ 1 ವಾರ ಕಾಯಬೇಕಾಗಿತ್ತು ಅದು ಪೇಪರಲ್ಲಿ ಬರೋಕ್ಕೆ. ಹೌದು ಅಲ್ವಾ? ಇವತ್ತು ಹಂಗಿಲ್ಲ, ನಾನು ನೇರವಾಗಿ ಮಾತಾಡ್ಬೋದು, ಮತ್ತು ನೇರವಾಗಿ ಹೇಳ್ತಾರೆ ನೀವು ಮಾಡಿರೋದು ಇದು ಇದು ಅಂತ. ಇದು ಒಳ್ಳೆ ಟೈಮು. ನಾವೊಂದಷ್ಟು ಸೈಕಲ್, ನಾನು ಯಾರಿಗಾನ ಇವಾಗ ನೋಡಿದ್ರೆ ನಾನು ಯಾಕೆ ಇಷ್ಟೊಂದು ಸೈಕಲ್ ಹೊಡೆದೆ ಅಂತ ಅನ್ಸುತ್ತೆ ಒಂದು ಟೈಮು. ಮತ್ತು ಆ ಸೈಕಲ್ಲೇ ಜೀವನ ಇರ್ಬೋದು, ಅದೇ ಏನೇನು ನೋಡ್ಕೊಂಬಂದಿರೋದಕ್ಕೆ ಇವತ್ತು ತಿಳ್ಕೊತಿದ್ವಿ. ಅಂದರೆ ಏನೇನು ನೋಡೋದಕ್ಕೆ ಸುಮಾರು ಚಾಲೆಂಜ್ಗಳು ಕಾರಣ ಆಗಿದೆ. ಅವತ್ತು ಪುನೀತ್ ರಾಜ್ಕುಮಾರ್ ಸಿನಿಮಾನು ನನಗೊಂದು ಚಾಲೆಂಜ್ ಆಗುತ್ತೆ, ಅದನ್ನು ಹೇಗೆ ಮುಟ್ಟಿಸೋದು ಅನ್ನೋದೇ ಚಾಲೆಂಜ್. ನನ್ನ ಸಿನಿಮಾದವನಲ್ಲ, ನಾನು ಪೂರ್ತಿ ಸಿನಿಮಾದವನಲ್ಲ, ನನಗೇನಂದ್ರೆ ಚಿತ್ರಕಲೆ ಜೊತೆಗೆ ನಾನೊಂದಷ್ಟು, ಅಂದರೆ ಇವಾಗ ಕುರೋಜವ ನೋಡಿ, ಈ ಕಡೆ ಎಲ್ಲೋ ತೆರಂತಿನ ನೋಡಿ, ಒಂದು ರೀತಿ ಏನು ಯಾಕೆ ಈ ರೀತಿ ಸಿನಿಮಾ ಮಾಡ್ತಾರೆ, ಈ ಎಕ್ಸ್ಪ್ರೆಷನ್ ಏನಕ್ಕೆ, ಅಥವಾ ಪೇಂಟಿಂಗಲ್ಲಿ ಆಗೋದನ್ನೇ ಸಿನಿಮಾದಲ್ಲಿ ಇನ್ನೂ ಅಗಾಧವಾಗಿ ಆಗ್ತಿದೆಯಲ್ಲ ಅನ್ನೋದೆಲ್ಲ ಬಂದು ಸಿನಿಮಾ ಬಂದಿರೋದು. ಅವಾಗೇನಾಗುತ್ತೆ, ಸಿನಿಮಾ ಅಷ್ಟು ಮುಖ್ಯ ಅಲ್ಲ ಅಂತ, ಅಂದರೆ ಈ ಥರದ್ದು ಸರ್ಕಲಲ್ಲಿ ಸಿನಿಮಾ ಮುಖ್ಯ ಅಲ್ಲ, ಆಚೆ ಬರೋಣ ಅಂತ ಅನಿಸಿ ನನ್ನ ಪಾಡಿಗೆ ನಾನು ಆಚೆ ಬರೋದನ್ನು ಗಮನಿಸ್ತಿದ್ದಾರೆ. ನಾನು ಆಚೆ ಬರ್ತಿದ್ದೀನಿ, ಹೌದು. ಅದು ಇನ್ನೊಬ್ರಿಗೆ ಯಾರನ್ನ ಕೇಳಿದಾಗ ನಾನು ಅವ್ರಿಗೂ ಅದನ್ನೇ ಹೇಳ್ತೀನಿ, ಆಚೆ ಬನ್ನಿ ನೀವು ಅಂದ್ಕೊಂಡಿರೋದು ಮಾಡಿ. ಇವತ್ತು ನಾನು ಆ ಸ್ಥಿತಿಯಲ್ಲಿ ಇದ್ದೀನಿ, ನಾನು ಅಂದ್ಕೊಂಡಿದ್ದ ಮಾಡ್ತೀನಿ. ಅಂದರೆ ನಂದೊಂದು ಗುಂಪು ಮಾಡ್ಕೋತೀನಿ, ನನ್ನ ಥಾಟ್ಸ್ ಅವ್ರಿಗೆ ಹೇಳ್ತೀನಿ, ಅವ್ರ ಜೊತೆ ಅವ್ರ ಕನಸುಗಳಿಗೂ ನಾವು ಹೆಲ್ಪ್ ಮಾಡ್ತೀವಿ. ನಾನು ಅವ್ರಿಗೆ ಕೇಳ್ಕೊತೀನಿ ಏನಂತಂದರೆ, ನಾನು ನಿಮ್ಮ ಜೊತೆಗೆ ಸೇರಿಸ್ಕೊಳ್ಳಿ ಅಂತ. ಅವಾಗ ನನಗೆಲ್ಲ ಸಿಗ್ತಾ ಹೋಗಿದೆ. ಇವಾಗ ಪಾಪ್ಕಾರ್ನಲ್ಲಿ ಹಂಗೆ ಆಗಿದ್ದು, ತುಂಬ ವಿಷಯಗಳು ಸಿಕ್ಕಿದೆ. ಕಾರಣ ಏನಂದರೆ, ನಾನು ಅದನ್ನು ಬಿಟ್ಟೆ, ಓ ಆ ಸರಕನ್ನು ಬಿಟ್ಟೆ, ಬೇಡಪ್ಪ ನನಗೆ ಅದು ಏನೂ ಬೇಡ, ಲಗೇಜೇ ಬೇಡ. ನಾನು ತುಂಬ ನೀಟ್ ಸ್ಲೇಟಾಗಿ ಕೂತ್ಕೋತೀನಿ, ತಿರ್ಗಿ ಶುರು ಮಾಡ್ತೀನಿ, ಕಂಪ್ಲೀಟ್ ಅಪ್ಡೇಟ್ ಆಗ್ತಾ. ಎಸ್, ಇವಾಗ ಈ ಕಾಗೆ ಬಂಗಾರಕ್ಕೆ ಟೋಟಲಾಗಿ ಎಲ್ಲ ಇದನ್ನೆಲ್ಲ ತೆಗೆದೆತ್ತಿ ಒಂದು ಸೈಡ್ಗಿಟ್ಟು ಶುರು ಮಾಡ್ತೀವಿ ಸರ್. ಇನ್ನೊಂದು ನನಗೆ ಅಂದರೆ ಕೆಂಡ ಸಂಪಿಗೆ ಆಯಿತು, ಇಲ್ಲಿ ಈ ಸಿನಿಮಾ ನೋಡಿದಾಗ ಕೆಂಡ ಸಂಪಿಗೆ, ಕಾಗೆ ಬಂಗಾರ, ಮತ್ತು ಪಾಪ್ಕಾರ್ನ್ ಮಂಕಿ ಟೈಗರ್, ಇದ್ರ ಒಳಗಡೆ ಇಂತಿ ನಿನ್ನ ಪ್ರೀತಿಯ ಒಂದು ಶೇಡ್, ಇದೆಲ್ಲವೂ ನೋಡಿದಾಗ ಹೆಂಗೆ ಅನಿಸುತ್ತೆ ಅಂದರೆ, ಈಗ ಸೂರಿ ಸರ್ ಸಿನಿಮಾಗಳದ್ದು ಒಂದು ಬಂಚು, ಒಂದು ಬಂಡಲ್ ತೊಗೊಂಡ್ರೆ ಅದೆಲ್ಲವೂ ಕನೆಕ್ಟ್ ಆಗ್ತಾ ಹೋಗುತ್ತಾ ಅಂತ ಅನಿಸುತ್ತೆ. ಇದು ಏನಾದರೂ ಇದೆಯಾ ಸರ್ ನಿಜವಾಗ್ಲೂ ಲಿಂಕು, ಅಥವಾ ಕಾಗೆ ಬಂಗಾರ ಕೆಂಡ ಸಂಪಿಗೆ, ಕಾಗೆ ಬಂಗಾರ ಪಾಪ್ಕಾರ್ನ್ ಮಂಕಿ ಟೈಗರ್ ಏನಾದರೂ ಲಿಂಕ್ ಇದೆಯಾ?
ಪಾಪ್ಕಾರ್ನ್ ಮಂಕಿ ಟೈಗರ್ ಇಂದ ಕಾಗೆ ಬಂಗಾರಕ್ಕೆ ಡೆಫಿನೆಟ್ ಆಗಿ ಲಿಂಕ್ ಇದೆ. ಅಂದ್ರೆ ನಿಮಗೆ ಕೆಂಡಸಂಬಿಗೆ ನೋಡಿದ್ರೆ ಅವನು ಒಂದೇ ಸಲ ದಾವಣಗೆರೆಯಲ್ಲಿ ಅವನು ವಾಶ್ರೂಮ್ ಅಲ್ಲಿ ಸಿಗೋದು, ಅವರಾಣಿ ಸಿಗೋದು ಅಲ್ಲಿ. ಹೌದು, ಅವನು ಇನ್ನೊಂದು ಕ್ಯಾರೆಕ್ಟರ್ನ ಕರ್ಚೀಪ್ನ ಚೇಂಜ್ ಮಾಡ್ಕೊತಾರೆ. ಇದರಲ್ಲಿ ನೀವು ಎಲ್ಲಿ ಮಂಕಿ ಸೀನ ಬಂದು ಥಿಯೇಟ್ರಲ್ಲಿ ಆವರಾಣಿ ಮತ್ತೆ ಬಬ್ಲುನ ಭೇಟಿ ಮಾಡುವಾಗ ಅವರು ಸಂಭಾಷಣೆಯಲ್ಲಿ ಅವ್ರು ಎದ್ದೋದ ನಂತರ, ಅಂದ್ರೆ ಅವತ್ತು ಅವ್ರಿಗಿರೋ ಬಾಧೆ ಒಂದು ನಮ್ಮ ದುಡ್ಡನ್ನ ಯಾರಾದ್ರೂ ಸೇಫ್ ಮಾಡೋರು ಇದಾರ ಅಂತ, ಹಂಗಂದ್ರೆ ಕಾಗೆ ಬಂಗಾರದ ಕಥೆಯಲ್ಲಿ ಇನ್ನೇನು ಪ್ರಾಬ್ಲಮ್ ಇದೆ ಅಂತ ಬರುತ್ತೆ. ಅದು ಆದಿಕೇಶವನ್ ಲಿಂಕ್ ಬರುತ್ತೆ. ನಾನು ಆ ಭಾಗನ ಇಲ್ಲಿ ತುಂಬಾ ನೀಟಾಗಿ ತಗೊಂಡೆ ಒಳಗಡೆ. ಇಲ್ಲಿ ಒಂದು ಕಾರಣ ಇದೆ, ಒಂದು 8 ವರ್ಷದ ಬದುಕನ್ನು ಹೇಳಬೇಕಾದ್ರೆ ಅದ್ರ ಮಧ್ಯೆ ನನಗೆ ಒಂದನ್ಸಿದ್ದು ಅಂದರೆ ಒಂದಷ್ಟು ಅಂದರೆ ಮೂಮೆಂಟ್ಗೆ, ಇವಾಗ ನಾನು ಇಲ್ಲಿಂದ ಹುಬ್ಳಿಗೆ ಹೋಗುತ್ತೆ ಕತೆ, ಅಲ್ಲಿಂದ ಮುಂಬೈಗೆ ಹೋಗುತ್ತೆ. ಮುಂಬೈ ಪಾಯಿಂಟ್ ಏನು ಅಂದರೆ ನಮಗೆ ದೇವಿ ಮತ್ತು ಸೀನಾ ಒಟ್ಟಿಗೆ ಸೇರೋ ಒಂದು ಜಾಗ ಅದು, ಅದು ಒಂದು ಕ್ರೈಮ್ ಮುಖಾಂತರನೂ ಸೇರಬೇಕು ನಮಗೆ. ಆ ಸೇರೋದ್ರ ಮುಖಾಂತರ ನಮಗೆ ಅಲ್ಲಿಂದ ಲೈನ್ ಸ್ಟ್ರೈಟ್ ಆಗ್ತಾ ಹೋಗುತ್ತೆ, ಅಲ್ಲಿಂದ ಜಂಪ್ಗಳಷ್ಟೇ ಶುರುವಾಗುತ್ತೆ. ಓಕೆ, ಅದ್ರ ಮಧ್ಯೆ ಒಂದು ಏನಾಗ್ತಿದೆ ಈಗ ನಾನು ಟೋಟಲಾಗಿ ಕೆಂಡಸಂಪಿಗೆ ಲಿಂಕು ಬರೀ ಅವ್ರು ಯಾರು ಇಬ್ಬರು ದಾವಣಗೆರೆಯಲ್ಲಿ ಬಂದು ಸೇರ್ಕೊಂಡ್ರಲ್ಲ ಅದನ್ನು ಅಲ್ಲಿಗೆ ಬಿಡ್ತೀವಿ. ಅದೊಂದು ಇವನು ಕೈಲಿರೋ ಬ್ಯಾಗು ಆ ದಾವಣಗೆರೆಯಿಂದ ಮುಂದೆ ಕೆಲ್ಲೋ ಆಯ್ತು ಅನ್ನೋದು, ಅವ್ನು ಮುಂಬೈಲಿ ಸಿಗ್ತಾನೆ. ಮತ್ತೆ ಇಲ್ಲಿ ಎರಡು ಭಾಗದಲ್ಲಿ ಸಿಗ್ತಾ ಇದ್ದಾರೆ, ಒಂದು ಥಿಯೇಟ್ರಲ್ಲಿ ತಮ್ಮ ದುಡ್ಡನ್ನ ತೋರಿಸೋ ಜಾಗದಲ್ಲಿ, ಒಂದು ಮಗು ಕದಿಯೋದು. ಮಗು ಕದಿಯೋದು ಅಂದ್ರೆ ಅದು ಅದ್ರ ಪಾರ್ಟ್ ಏನು ಅನ್ನೋದು ಬರ್ತೀವಿ. ಮಲ್ಲ ಅವ್ನಿಗೆ ಏನಕ್ಕೆ ಹೇಳ್ದ ಮತ್ತೆ ಮಗು ಹೆಂಗೆ ತಗೊಂಡೋದ್ರು, ಆ ಮಗು ಬದುಕಿದ್ಯಾ ಇಲ್ಲ, ಆ ದುಡ್ಡನ್ನ ಇಸ್ಕೊಂಡು ಎಲ್ಲಿಗೋದ ಅವನು, ಇವಾಗ ಅವ್ನು ದುಡ್ಡು ಇಸ್ಕೊಂಡ, ದುಡ್ಡು ಇಸ್ಕೊಂಡು ಎಲ್ಲಿಗೋದ ಅನ್ನೋದೇ ನಿಮ್ಗೆ ಕಾಗೆ ಬಂಗಾರದ್ದು ಅದು. ಓಕೆ, ಲಿಂಕ್. ಓಕೆ, ಅಲ್ಲಿ ಬಬಲು ಮತ್ತೆ ಆವರಣಿ ಇನ್ನಷ್ಟು ಪಾತ್ರಗಳು ಬರುತ್ತೆ. ಅಲ್ಲಿ ಒಂದು ವಿಷಯನ ಹೇಳ್ತಾ ಹೋಗ್ತೀವಿ ಅಂದ್ರೆ ಟೋಟಲ್ ಈ ವಿಷಯ ಬಿಟ್ಟು. ಇದರಲ್ಲಿ 8 ವರ್ಷದ ಏನು ಸಾಗ ಹೇಳಕ್ ಹೋದೋ ಅದು ಕೆಂಡಸಂಪಿಗೆಯಲ್ಲೂ ಕೂಡ ನಾವು ಆ ಲಿಂಕ್ನ ಬಳಸಿದ್ವಲ್ಲ ಅನ್ನೋದಕ್ಕೋಸ್ಕರ. ಅಂದ್ರೆ ನಾನು ಕೆಂಡಸಂಪಿಗೆ, ಪಾಪ್ಕಾರ್ನ್ ಮಂಕಿ ಟೈಗರ್, ಕಾಗೆ ಬಂಗಾರ ಇದನ್ನ ಹಿಂಗೆ ಒಟ್ಟಿಗೆ ನೋಡಿದಾಗ ನಿಮ್ಗೆ ಟೋಟಲ್ ಒಂದು ಫ್ಲೋ ಅಂತೂ ಡೆಫಿನೆಟ್ ಆಗಿ ಸಿಗುತ್ತೆ.